ಹಾಯ್ ಹಲೋ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾನು ನಯನ ಮಾತಾಡ್ತಾ ಇರೋದು. ಯಾರೆಲ್ಲ ಜೆ ಪಿ ನಗರ್ ಒಳಗಡೆ ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಒಂದೊಳ್ಳೆ ಮನೆ ನೋಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಇದೊಂದು ಬೆಸ್ಟ್ ಆಪ್ಷನ್. ಈ ಮನೆಯ ಡೈಮೆನ್ಷನ್ 25x30. ಇದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂಡ್ ಆಲ್ಸೋ ದಿಸ್ ಸೈಟ್ ಇಸ್ ಅ ಕಾರ್ನರ್ ಸೈಟ್ ಆಗಿದೆ. ಬನ್ನಿ, ನಾನು ನಿಮಗೆ ಒಳಗಡೆ ತೋರಿಸ್ತೇನೆ. ಇದು ಈ ಮನೆಯ ಮೇನ್ ಡೋರ್. ಇದು ಕಂಪ್ಲೀಟ್ ಟೀ ಕುಡ್ಡಲ್ ಆಗಿದೆ ಅಂಡ್ ಹ್ಯಾಂಡಲ್ಸ್ ಅಂಡ್ ಲಾಕ್ ಎಲ್ಲ ಯುರೋಪ್ ಚಾನಲ್ಸ್ ಆಗಿದೆ. ಇದು ಈ ಮನೆಯ ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾದಲ್ಲಿ ಎಲ್ಲ ಡೋರ್ಸ್ ಅಂಡ್ ಡೋರ್ಸ್ ಎಲ್ಲ ಟೀ ಕುಡ್ ಅಂಡ್ ವಿಂಡೋಸ್ ಎಲ್ಲ ಯು ಪಿ ಯು ಸಿ ವಿಂಡೋಸ್ ಅಂಡ್ ದಿಸ್ ಇಸ್ ಗ್ರಿಲ್, ಸೇಫ್ಟಿ ಗ್ರಿಲ್ಸ್ ಅಂಡ್ ಸೇಫ್ಟಿ ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಂಡ್ ಇದ್ರದ್ದು ಟಿವಿ ಯೂನಿಟ್, ಟಿವಿ ಯೂನಿಟ್ ವಿತ್ ಸ್ಟೋರೇಜ್. ಇದು ದೇವ್ರ ಮನೆ, ದೇವ್ರ ಮನೆ ವಿತ್ ಗ್ಲಾಸ್ ಫಿನಿಶ್. ಟೂ ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ ಅಂಡ್ ಸ್ಟ್ರಿಪ್ ಲೈಟ್ಸ್ ಇದೆ. ಇದು ಈ ಮನೆಯ ಮಾಡ್ಯುಲರ್ ಕಿಚನ್. ನಮ್ಗೆಲ್ಲಾದ್ರಲ್ಲೂ ಇರಲಿ ಸೇಫ್ಟಿ ಡ್ರಾಯರ್ಸ್ ಅಂಡ್ ಚಾನೆಲ್ಸ್ ಕೊಟ್ಟಿದ್ದಾರೆ. ನಿಮ್ಮ ಸ್ಟೋರೇಜ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಸ್ಟೋರೇಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಫ್ಟ್, ಇಲ್ಲೂ ಕೂಡ ಸ್ಟೋರೇಜ್. ಆ್ಯಂಡ್ ಇದು ಗ್ಯಾಸ್ ಪಾಯಿಂಟ್, ಸ್ವಿಚಸ್ ಆ್ಯಂಡ್ ಸಿಂಕ್. ಓಕೆ, ಈ ಗ್ರೌಂಡ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಬನ್ನಿ, ಇದು ಗ್ರೌಂಡ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್. This is the wardrobe with a single drawer and idella wooden finish and laminate finish agide. Idella storage. Idu ee maniya utility area. Namge taps ide provide madidare and the washing machine point, washing machine ge tap ellannu provide madidare and terrace alli kuda provision ide. Bani ಲಿವಿಂಗ್ ಏರಿಯಾ ಆದ ತಕ್ಷಣನೇ ಗ್ರೌಂಡ್ ಫ್ಲೋರಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಸ್ಟೇಕೇಸ್ ಜೊತೆಗೆ ನಮಗೆ ಸ್ಟೋರೇಜ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸ್ಟೋರೇಜ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಬಾರ್ದು ಅಂತ. ಆ್ಯಂಡ್ ಕಿಚನ್ ನಮಗೆ ರೈಟ್ ಸೈಡಲ್ಲಿ ಇರೋದ್ರಿಂದ ಇಲ್ಲಿ ಬೇಸಿನ್ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ದಿಸ್ ದ ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮಲ್ಲಿ ನಮಗೆ ಇದು ಫೈಬರ್ ಡೋರ್ ಆ್ಯಂಡ್ 7 ಫೀಟಷ್ಟು ಟೈಲ್ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಕ್ಲಾತ್ ಹೋಲ್ಡರ್. ದೆನ್ ನಮಗೆ ಟ್ಯಾಪ್ಸ್ ಎಲ್ಲ ನಮಗೆ ಒನಿಡಾ ಕಂಪ್ನಿಯಿಂದ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಗೀಸರ್ ಪಾಯಿಂಟ್ ಆ್ಯಂಡ್ ಶವರ್ ಪಾಯಿಂಟ್. ದೆನ್ ಫ್ಲೋರಿಂಗ್ ಎಲ್ಲ ಆ್ಯಂಟಿ ಸ್ಕಿಡ್ ನಮಗೆ ಕೊಟ್ಟಿರೋದು ಆ್ಯಂಡ್ ಫ್ಲೋರಿಂಗ್ ಕಮೋಡ್. ಓಕೆ, ನಾವು ಈ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗೋಣ. ಹೋಗೋಕ್ಕೂ ಮುಂಚೆ ನಮಗೆ ಸ್ಟೇಕೇಸ್, ಎಸ್ ಎಸ್ ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಸ್ವಿಚ್ ಪಾಯಿಂಟ್ ಆ್ಯಂಡ್ ನೀವೆಲ್ಲ ನೋಡ್ಬೋದು ಫ್ಲೋರಿಂಗ್ಸ್ ಎಲ್ಲ ನಮಗೆ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಬನ್ನಿ, ಫಸ್ಟ್ ಫ್ಲೋರ್ ಹೋಗೋಣ. ನಾವು ಎಂಟರ್ ಆಗ್ತಾ ಇದ್ದಂಗೆ ಫಸ್ಟ್ ಫ್ಲೋರ್ಗೆ, ನಮ್ಮ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡು ಕಡೆನೂ ಒಂದು ರೂಮ್ ಇದೆ ಆ್ಯಂಡ್ ಇದು ಸಿಟ್ಔಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ. ನಾವು ಆರಾಮಾಗಿ ಇಲ್ಲಿ ಸೋಫಾ ಹಾಕಿ ಆರಾಮ್ಸೆ ಸಿಟ್ಔಟ್ ಮಾಡ್ಬೋದು. ಟಿ ವಿ ಕ್ಯಾಬಿನೆಟ್, ಟಿ ವಿ ಪ್ರೊವಿಷನ್ಸ್ ಇದೆ, ಟಿ ವಿ ಸ್ವಿಚ್ ಪಾಯಿಂಟ್ ಕೂಡ ಇದೆ ಆ್ಯಂಡ್ ಇಲ್ಲೆಲ್ಲ ಯೂಸ್ ಮಾಡಿರೋದೆಲ್ಲ ಯು ಪಿ ಯು ಸಿ ವಿಂಡೋಸ್ ಆ್ಯಂಡ್ ಮೆಶ್ ಸ್ಟೋರೇಜ್, ಸಾರಿ ಸೇಫ್ಟಿ ಮೆಶ್ನ ಪ್ರೊವೈಡ್ ಮಾಡಿದ್ದಾರೆ, ಸೇಫ್ಟಿ ಗ್ರಿಲ್ಸ್. ಫಸ್ಟ್ ನಾವು ಈ ರೂಮ್ಗೆ ಹೋಗೋಣ. ಫಸ್ಟ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್, ಇದು ವಾರ್ಡ್ರೋಬ್ ಆ್ಯಂಡ್ ದಿಸ್ ಇಸ್ ಫಸ್ಟ್ ಫ್ಲೋರ್ನ ವಾಶ್ರೂಮ್. ವಾಶ್ರೂಮ್ ವಿಂಡೋ ನಮ್ಮ ಡೋರ್ ಹಿಂದೆ ಆದಂಗೆ ನಮಗೆ ಇಲ್ಲಿ ಕ್ಲಾತ್ ಹೋಲ್ಡರ್ನ ಪ್ರೊವೈಡ್ ಮಾಡಿದ್ದಾರೆ. ಎಗೈನ್ ಡೋರ್ ಇಸ್ ಫೈಬರ್ ಡೋರ್. ದೆನ್ ಬೇಸಿನ್, ಇಲ್ಲಿ ಟ್ಯಾಪ್ ಎಲ್ಲ ಯೂಸ್ ಮಾಡಿದ್ದು ಒನಿಡಾ ಕಂಪ್ನಿ. ಗೀಸರ್ ಪಾಯಿಂಟ್ ಆ್ಯಂಡ್ ಶವರ್ ಪಾಯಿಂಟ್. ಕಮೋಡ್ ಇಸ್ ಅ ಫ್ಲೋರ್ ಮೌಂಟೆಡ್. ಓಕೆ, ದೆನ್ ಇದು ಈ ರೂಮಿನ ವಾರ್ಡ್ರೋಬ್, ಸಿಂಗಲ್ ಡ್ರಾಯರ್ ಆ್ಯಂಡ್ ಸ್ಪೇಸಿಂಗ್ ತುಂಬ ಚೆನ್ನಾಗಿದೆ. ನೀವು ಕೆಳಗಡೆನೂ ಸ್ಟೋರೇಜ್ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಇಸ್ ದ ಸ್ಟೋರೇಜ್ ಆ್ಯಂಡ್ ಮೇಲ್ ಕೂಡ ಲಾಫ್ಟ್ ಇದೆ.
ತುಂಬಾ ನೇಚರ್ ಯಾರು ತುಂಬಾ ಇಷ್ಟ ಪಡ್ತಾರೆ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಬಿಕಾಸ್ ಸುತ್ತ ಈ ಕಡೆನೂ ಸೈಡ್ ಗ್ರೀನರಿ ಇದೆ, ಆ ಕಡೆ ಸೈಡ್ ಕೂಡ ಗ್ರೀನರಿ ಇದೆ. ಈ ಮನೆ ಸುತ್ತಮುತ್ತ ತುಂಬಾ ತೋಟ ಜಾಸ್ತಿ ಇದೆ, ಅದಕ್ಕೆ ನಿಮ್ಗೆ ತುಂಬಾ ಚೆನ್ನಾಗಿ ಗ್ರೀನರಿ ಫೀಲ್ ಜಾಸ್ತಿ ಇದೆ. ಸೊ ನೀವು ಆಚೆ ಕಾಣಿಸ್ತಿದೆ ಅಂತ ಅಂದ್ರೆ ಆಚೆ ಕೂಡ ಗ್ರೀನರಿ ಕಾಣಿಸ್ತಿದೆ ಅಲ್ಲ. ಸೊ ಈ PVC ವಿಂಡೋ ಸೇಫ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಲೈಕ್ ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವ್ಯೂಸ್, ನೇಚರ್ನ ತುಂಬಾ ಇಷ್ಟಪಡೋರ್ಗೆ ಈ ಮನೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಇಲ್ಲಿ ಈ ರೂಮ್ ಪಕ್ಕದಲ್ಲೇ ನಾವು ಟೆರೆಸ್ಗೆ ಹೋಗೋಕೆ ಸ್ಟೇಕೇಸ್ ಇದೆ. ಆ್ಯಂಡ್ ಈ ರೂಮ್ ಎದುರುಗಡೆ ಅದ ಇದೊಂದು ರೂಮ್, ದಿಸ್ ಅ ಸೆಕೆಂಡ್ ಫಸ್ಟ್ ಫ್ಲೋರ್ನ ಸೆಕೆಂಡ್ ಬೆಡ್ರೂಮ್. ಇದು ವಿಂಡೋ UPVC ಆ್ಯಂಡ್ ಇದು ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್, ಇದು ಈ ರೂಮಿನ ವಾಶ್ರೂಮ್. ಆ್ಯಂಡ್ ಅಗೇನ್ ಇದು ಫೈಬರ್ ಡೋರ್ ವಾಶ್ ಬೇಸಿನ್ ಆ್ಯಂಡ್ ದಿಸ್ ವಿಂಡೋ. ಆ್ಯಂಡ್ ಇಲ್ಲೂ ಕೂಡ ನಾವು ಯೂಸ್ ಮಾಡಿದ್ದು ಒನಿಡಾ ಕಂಪನಿ ಇದು. ಆ್ಯಂಡ್ ಗೀಸರ್ ಪಾಯಿಂಟ್ ಆ್ಯಂಡ್ ಶವರ್ ಪಾಯಿಂಟ್, ಇಲ್ಲೂ ಕೂಡ ನಮಗೆ ಫ್ಲೋರ್ ಮೌಂಟೆಡ್ ಕಮೋಡ್. ಆ್ಯಂಡ್ ನೀವು ನೋಡ್ಬೋದು 7 feet ತನಕನೂ ಟೈಲ್ಸ್ನ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಡೀಸೆಂಟ್ ಟೈಲ್ಸ್, ಇಟ್ಸ್ ಅಂದರೆ ನಿಮಗೆ ಲುಕ್ ತುಂಬ ಚೆನ್ನಾಗಿ ಕೊಡುತ್ತೆ ಅದು. ಇಲ್ಲೇನಾದ್ರೂ ನೀವು ಬೆಡ್ ಇಟ್ಕೋತೀನಿ ಅಂತ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ನೈಟ್ ಭಯ ಆಗುತ್ತೆ, ಲೈಟ್ ಆನ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ನಮ್ಗೆ ಇಲ್ಲಿ ಬೆಡ್ ಲೈಟ್ ಕೊಟ್ಟಿದ್ದಾರೆ, ಬೆಡ್ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ಯಾನ್ ಸ್ವಿಚಸ್ ಪಾಯಿಂಟ್ಸ್ ಇದೆಲ್ಲ. ಇದು ಈ ಮನೆಯ ಬಾಲ್ಕನಿ. ಯಾರೆಲ್ಲ ನೀಚ ಇಷ್ಟಪಡ್ತೀರಾ ಅವ್ರಿಗೆ ಮನೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ನಲ್ಲ, ದೇನಕ್ಕೆ ಅಂತ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿಮ್ಗೆ ತೆಂಗಿನ ಮರ ಬಿಟ್ಟು ಏನು ಕಾಣಲ್ಲ, ಫುಲ್ ಗ್ರೀನರಿ ಇದೆ. ಈ ಬಾಲ್ಕನಿ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಲೈಕ್ 1 6-seater ಸೋಫಾ ಆರಾಮಾಗಿ ಕುತ್ಕೋಬಹುದು. ಆ್ಯಂಡ್ ರೈಲಿಂಗ್ಸ್ ಎಲ್ಲ ನಿಮ್ಗೆ SS ರೈಲಿಂಗ್ಸ್ ಆ್ಯಂಡ್ ಟಫ್ ಅಂಡ್ ಗ್ಲಾಸ್. ಈ ಮನೆಯಲ್ಲಿ ಯೂಸ್ ಮಾಡೋದೆಲ್ಲ GM ಸ್ವಿಚಸ್ ಆ್ಯಂಡ್ ವೈರ್ಸ್ ಎಲ್ಲ ವೀ ಕಾರ್ಡ್. ಈ ಮನೆಯ ಟೆರೆಸ್ ಹೋಗೋಣ ಬನ್ನಿ. ಇದು ಈ ಮನೆಯ ಟೆರೆಸ್ ಏರಿಯಾ. ಟೆರೆಸ್ ಏರಿಯಾದಲ್ಲಿ ನಮ್ಗೆ ಸೇಫ್ಟಿ ಇರೋದ್ರಿಂದ ಇದನ್ನ ಸ್ಟೀಲ್ ಡೋರ್ ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ನಿಮ್ಗೆ ಸಿಮೆಂಟ್ ಫಿನಿಶ್ ಆಗಿದೆ ಫ್ಲೋರಿಂಗ್. ಆ್ಯಂಡ್ ಸುತ್ತ ನಿಮ್ಗೆ ಗ್ರೀನರಿ ಇದೆ. ರೈಟ್ ಸೈಡ್ಗಾದಂಗೆ ಚಾಮುಂಡಿ ಬೆಟ್ಟ, ನಮ್ಮ ಮೈಸೂರು ಫೇಮಸ್ ಚಾಮುಂಡಿ ಬೆಟ್ಟ ಇದೆ. ಆ್ಯಂಡ್ ಇಲ್ಲಿ ನಿಮ್ಗೆ ವಾಷಿಂಗ್ ಸ್ಟೋನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ ಆ್ಯಂಡ್ ಇಲ್ಲಿ ವಾಷಿಂಗ್ ಸ್ಟೋನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಸ್ಟ್ರಕ್ಚರ್ ಡೀಟೇಲ್ಸ್ ಹೇಳ್ತೀನಿ. ಈ ಮನೆಗೆ 9 pillars ಯೂಸ್ ಮಾಡಿದ್ದಾರೆ ಆ್ಯಂಡ್ ಸಿಮೆಂಟ್ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದಾರೆ, ಕಾಂಕ್ರೀಟ್ ಕೂಡ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಪ್ಲಮ್ಮಿಂಗ್ ಐಟಮ್ಸ್ ಎಲ್ಲ ಸುಪ್ರೀಂ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನಿಮಗೆ 750 liters ಕೆಪಾಸಿಟಿ ವಾಟರ್ ಟ್ಯಾಂಕ್ ಇದೆ.